ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ನಾಲ್ಕನೆಯ ಪಾಠವಾದ ಸತ್ವಪರೀಕ್ಷ ಎನ್ನುವುದನ್ನು ಓದ್ತಾ ಇದ್ದೇವೆ. ಇದು ಮಹಾಭಾರತದ ವನಪರ್ವದಿಂದ ಆರಿಸಿಕೊಂಡಿರುವ ಭಾಗ. ಸತ್ವಸ್ಯ ಪರೀಕ್ಷಾ ಸತ್ವ ಪರೀಕ್ಷಾ, ಸತ್ವದ ಪರೀಕ್ಷೆ. ನಮ್ಮ ಸಾಮರ್ಥ್ಯದ ಮೇಲೆ ಪರೀಕ್ಷೆ ನಡೆದಿದೆ ಈ ಕಥಾಭಾಗದಲ್ಲಿ. ಸಾಮರ್ಥ್ಯ ಬೇಕು, ಪ್ರತಿಯೊಬ್ಬನಿಗೂ ಗುರಿ ಬೇಕು, ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯ ಅಹಂಕಾರ ಆಗಬಾರದು. ನಾನೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನು, ನಾನೇ ಜಗತ್ತಿನಲ್ಲಿ ಅತ್ಯಂತ ಶಕ್ತಿವಂತನು, ನಾನೇ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತನು, ಇಂತಹ ಲಕ್ಷಣಗಳು, ಇಂತಹ ಗುಣಗಳು ಬರಬಾರದು. ಆ ದಿಶೆಯಲ್ಲಿ ಒಂದು ನ್ಯಾಯಯುತವಾದಂತಹ, ನೀತಿಯುತವಾಗಿರುವಂಥ ಒಂದು ಕಥಾಭಾಗವನ್ನು ನಿಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ. ಇದು ಮಹಾಭಾರತದ ವನಪರ್ವದಿಂದ ಆರಿಸಿಕೊಂಡಿರುವ ಭಾಗ. ಭೀಮನಿಗೆ ಅತ್ಯಂತ ಶಕ್ತಿ ಇದೆ, ಆ ಶಕ್ತಿಯೇ ಆತನಿಗೆ ಅಹಂಕಾರವಾಗಿ ಪರಿಣಮಿಸಿದೆ. ಆದ್ದರಿಂದ ಆತನ ಗರ್ವ ಭಂಗ ಆಗಬೇಕಿದೆ. ಅದಕ್ಕೋಸ್ಕರವಾಗಿ ಸ್ವತಃ ಅಣ್ಣನಾಗಿರುವಂಥ ಹನುಮಂತ ನಡೆಸಿದಂಥ ಒಂದು ಪರೀಕ್ಷೆ ಸತ್ವ ಪರೀಕ್ಷೆಯಾಗಿದೆ. ಆ ಸತ್ವ ಪರೀಕ್ಷೆಯನ್ನು ನಿಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ. ಮಹಾಭಾರತಸ್ಯ ವನಪರ್ವಣಃ ಅಷ್ಟಚತ್ವಾರಿಂಶತ್ತಧಿಕ ಏಕಶತತಃ ಪಂಚಾಶತ್ತಧಿಕ ಏಕಶತ ಅಧ್ಯಾಯೋ ಅಯಂ ಭಾಗ ಸಂಗ್ರಹಿತಃ. ಪಾಂಡವ ಮಧ್ಯಮಸ್ಯ ಭೀಮಸ್ಯ ಪ್ರಯತ್ನಶೀಲತ್ವಂ ವಿನಯಶೀಲತಾ ವಾರ್ಧಕ್ಯೇಪಿ ಹನುಮತ ಶಕ್ತಿ ಸಾಮರ್ಥ್ಯಂ ಹನುಮದ್ ಭೀಮಯೋ ಭ್ರಾತೃವಾತ್ಸಲ್ಯಂಚ ಸರಳಯಾತ್ರ ನಿರೂಪಿತಂ ವರ್ತತೆ. ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಮಹಾಭಾರತದ ವನಪರ್ವದಿಂದ ಆರಿಸಿಕೊಂಡಿರುವ ಭಾಗ. ವನಪರ್ವದಲ್ಲಿ 148 ರಿಂದ 150 ಅಧ್ಯಾಯದ ಮಧ್ಯದಲ್ಲಿ ಬಂದಿರುವಂತಹ ಅನೇಕ ಶ್ಲೋಕಗಳಿವೆ. ಆ ಶ್ಲೋಕಗಳಲ್ಲಿ ನಿಮಗೆ ಮುಖ್ಯವಾಗಿರುವಂತಹ 15 ಶ್ಲೋಕಗಳನ್ನು ಆಯ್ದು ಅಧ್ಯಯನಕ್ಕೆ ಹಾಕಿದ್ದಾರೆ. ಕಥೆ ಈಗಾಗಲೇ ನಿಮಗೆ ಗೊತ್ತಿದೆ. ಸೌಗಂಧಿಕ ಪುಷ್ಪಹರಣ ಅಂಥೇಳಿ ಯಕ್ಷಗಾನ ಪ್ರಸಿದ್ಧವಾಗಿ ನಡೀತದೆ. ಅದು ಪ್ರಸಂಗಗಳಿವೆ. ಪಾಂಡವ ಮಧ್ಯಮಸ್ಯ ಭೀಮಸ್ಯ ಪ್ರಯತ್ನಶೀಲತ್ವಂ ವಿನಯಶೀಲತ ವಾರ್ಧಕ್ಯೇಪಿ ಹನುಮತಃ ಶಕ್ತಿ ಸಾಮರ್ಥ್ಯಂ ಹನುಮದ್ ಭೀಮಯೋ ಭ್ರಾತೃವಾತ್ಸಲ್ಯಂಚ ಸರಳೆಯ ಅತ್ರ ನಿರೂಪಿತಂ ವರ್ತತೆ. ಪಾಂಡವ ಮಧ್ಯಮಸ್ಯ ಭೀಮ, ಪಾಂಡವರ ಮಧ್ಯಮನಾಗಿರುವಂತಹ, ಮಧ್ಯಮ ಪಾಂಡವ ಇಲ್ಲಿ ಆ ರೀತಿಯಾಗಿ ಕರೆದಿರುವಂಥದ್ದು. ಪಾಂಡವ ಮಧ್ಯಮಸ್ಯ ಭೀಮಸ್ಯ ಪ್ರಯತ್ನಶೀಲತ್ವ, ಆತನ ಒಂದು ಪ್ರಯತ್ನಶೀಲತೆ, ಹಾಗೆ ವಿನಯಶೀಲತೆ. ವಾರ್ಧಕ್ಯೇಪಿ ಹನುಮತಃ ಶಕ್ತಿ ಸಾಮರ್ಥ್ಯಂ, ತನ್ನ ವೃದ್ಧಾಪ್ಯದಲ್ಲಿ ಕೂಡ ಹನುಮಂತನ ಒಂದು ಶಕ್ತಿ. ಹಾಗೆಯೇ ಹನುಮದ್ ಭೀಮನ, ಹನುಮಂತ ಮತ್ತು ಭೀಮನ ಸಹೋದರ ಪ್ರೇಮ, ವಾತ್ಸಲ್ಯ, ಇವರನ್ನೆಲ್ಲ ಈ ಪಾಠದಲ್ಲಿ ನಾವು ಕಾಣಬಹುದು. ಮಹಾಭಾರತ ವಾಸ್ತವಿಕವಾಗಿ ಮಹತ್ವಾತ್ ಭಾರವತ್ವಾತ್ ಮಹಾಭಾರತಂ, ಇದು ವಿಷಯ ಅತ್ಯಂತ ಮಹತ್ವವಾಗಿದ್ದಂಥದ್ದು. ಇದರಲ್ಲಿ ಯಥೋ ಧರ್ಮ ತಥೋ ಜಯ, ನಾವು ಧರ್ಮಯುತವಾಗಿ ನಡೆದರೆ ನಮಗೆ ಜಯ ಇದೆ. ಈಗ ಈ ರೀತಿಯಲ್ಲಿ ಬರುವಂಥದ್ದು ಸತ್ಯಕ್ಕೆ ನಿಜವಾಗಿ ಕೂಡ ನ್ಯಾಯ ಇದೆ. ಇದನ್ನೆಲ್ಲ ನಿರೂಪಿಸಿದಂಥ ಒಂದು ಮಹಾಕಾವ್ಯ. ಮಹಾಕಾವ್ಯದಲ್ಲಿ 2 ವಿಧ ಇದೆ. ಒಂದು ಮಹಾಭಾರತ, ಇನ್ನೊಂದು ರಾಮಾಯಣ. ಈಗಾಗಲೇ ರಾಮಾಯಣದ ಕಥಾಭಾಗಗಳನ್ನು ನಾವು ಚಿಂತಿಸಿದ್ದೇವೆ. ಈಗ ನಿಮ್ಮ ಅಧ್ಯಯನಕ್ಕೆ ಹಾಕಿರುವಂಥದ್ದು ಮಹಾಭಾರತದ ಒಂದು ಕಥಾಭಾಗ. ಇದು ಭಾರವೂ ಕೂಡ ಹೌದು. ಇದರಲ್ಲಿ 100,000 ಶ್ಲೋಕಗಳಿವೆ. ವ್ಯಾಸ ಮಹರ್ಷಿಗಳು ಇದನ್ನು ರಚಿಸಿದರು. ವ್ಯಾಸಂ ವಶಿಷ್ಠ ನತ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರ ಆತ್ಮಜಂ ಮಂದೆ ಶುಕತಾತಂ ತಪೋನಿಧಿಂ ಅಂತೇಳಿ ನಾವು ಶ್ಲೋಕಗಳನ್ನು ಓದ್ತೇವೆ. ವಾಸ್ತವಿಕವಾಗಿ ಮಹಾಭಾರತ ಸಂಸ್ಕೃತ ಅಧ್ಯಯನಕ್ಕೆ ಕಠಿಣ ಶ್ಲೋಕಗಳು. ರಾಮಾಯಣ ಅತ್ಯಂತ ಸುಲಭ ಕಾವ್ಯ ಅಂತ ಗುರುತಿಸ್ಕೊಂಡಿದೆ ಓದುಗರಿಂದ.
ಯಾಕಂತೇಳಿದ್ರೆ ಬರೀಲಿಕ್ಕೆ ಕುಳಿತಿರುವಂಥವನು ಗಣಪತಿ, ಕಥೆಯನ್ನು ಹೇಳಲಿಕ್ಕೆ ಆರಂಭಿಸಿದವನು ವ್ಯಾಸ. ಗಣಪತಿಗೂ ಕೂಡ ಕೆಲವೊಮ್ಮೆ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಶ್ಲೋಕಗಳನ್ನು, ಒಮ್ಮೆಲೆ ಅರ್ಥವನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಶ್ಲೋಕಗಳನ್ನು ವ್ಯಾಸ ಮಹರ್ಷಿಗಳು ಕೊಟ್ಟಿದ್ದರು. ಗಣಪತಿಯ ಬರವಣಿಗೆ ನಿಧಾನ ಆಗಬೇಕು ಅನ್ನೋದಕ್ಕೋಸ್ಕರವಾಗಿ ಈ ರೀತಿ ಕೆಲಸಗಳನ್ನು ಮಾಡಿದರು. ಆದ್ದರಿಂದ ಕೆಲವೊಂದಿಷ್ಟು ಶ್ಲೋಕಗಳು ಅತ್ಯಂತ ಅರ್ಥವನ್ನು ಮಾಡಲಿಕ್ಕೆ ಕಠಿಣ ಅಂಥೇಳಿ ಸಂಸ್ಕೃತಜ್ಞರ ಅಭಿಪ್ರಾಯ. ಮಹಾಭಾರತ ಜಯ ಸಂಹಿತೆ, ಪ್ರಭು ಸಂಹಿತೆ ಮತ್ತು ಕಾಂತಾ ಸಂಹಿತೆ ಅಂತ ಗುರುತಿಸ್ಕೊಂಡಿದೆ. ಇದು ಇತಿಹಾಸವೂ ಕೂಡ ಹೌದು ಅಂಥೇಳಿ ಅಭಿಪ್ರಾಯ ಇದೆ. ಮಹಾಭಾರತ ನಡೆದಿದ್ದು ಸತ್ಯ ಅಂಥೇಳಿ ಕುರುಕ್ಷೇತ್ರಾದಿಗಳಲ್ಲಿ, ಇಂದು ಕೆಲವೊಂದು ಪ್ರದೇಶಗಳಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದಿದೆ ಅಂತ ಹೇಳಿದೆಯಲ್ವ, ಆ ಸ್ಥಳ ಇದು ಅಂತ ಗುರುತಿಸಿದ್ದಾರೆ. ಆ ಸ್ಥಳದಲ್ಲಿ ಇಂದು ಕೂಡ ಮಣ್ಣು ಕಪ್ಪು ಮಣ್ಣಾಗಿಯೇ ಉಳಿದುಕೊಂಡಿದೆ. ಅದನ್ನು ಅತ್ಯಂತ ಸಮೃದ್ಧವಾದ ಭೂಮಿ ಅದು. ಹೀಗೆ ರೀತಿಯಲ್ಲಿ ಇಂದಿನ ಹಿರಿಯ ಜನರು ಈ ರೀತಿಯಾಗಿ ಅದನ್ನು ಹೇಳಿದ್ದಾರೆ. ಇದು ಮಹಾಭಾರತ ನಡೆದಂಥ ಯುದ್ಧದಿಂದ ಈ ರೀತಿಯಾದಂಥ ಒಂದು ಫಲ ಸಮೃದ್ಧವಾದಂಥ ಒಂದು ಭೂಮಿ ಅಂತೇಳಿ ಕೆಲವರ ಅಭಿಪ್ರಾಯ ಇದೆ. ಏನೇ ಇರಲಿ, ಎಷ್ಟೋ ಒಂದು ಕಡೆ ನಾವು ಯೋಚನೆಯನ್ನು ಮಾಡಿದಾಗ ಮಹಾಭಾರತ ಮತ್ತು ರಾಮಾಯಣದ ಕಥಾಭಾಗಗಳು ಇತಿಹಾಸಜ್ಞರಿಂದ ಇದು ಸತ್ಯ ಅಂತ ಕೆಲವರ ಅಭಿಪ್ರಾಯ, ಕೆಲವರು ಇದು ನಡೆದದ್ದು ಸುಳ್ಳು ಅಂತಲೂ ಕೂಡ ಹೇಳ್ತಾರೆ. ಆದರೆ ನಮ್ಮ ಭಾರತೀಯರ ಆಸ್ಥೆಯೇ ಇದು, ಭಾರತೀಯರ ನಂಬಿಕೆ ಇದು. ಕೃಷ್ಣ ಹುಟ್ಟಿದ್ದಾನೆ, ರಾಮ ಹುಟ್ಟಿದ್ದಾನೆ, ಹೀಗೆ ರೀತಿಯಲ್ಲಿ ನಮ್ಮ ಭಕ್ತಿಗೆ ಧಕ್ಕೆ ಬರದು ಹೋದ ರೀತಿಯಲ್ಲಿ ಈ ಕಥೆಗಳನ್ನು, ಈ ಚಿಂತನೆಗಳನ್ನು ನಾವು ಒಪ್ಪಬೇಕಿದೆ. ಹಾಗೆಯೇ ಪ್ರಭು ಸಂಹಿತೆ ಅಂತ ಹೇಳಿದ್ರೆ ಆಜ್ಞೆಯನ್ನು ಮಾಡುವಂಥದ್ದು, ನೀನು ಹೀಗೆ ಬದುಕಬೇಕು ಅಂಥೇಳಿ ನಮಗೊಂದು ದಾರಿಯನ್ನು ತೋರಿಸುತ್ತೆ. ವೇದಾನ್ ಅಧ್ಯಾಪ್ಯ ಮಾಸ ಮಹಾಭಾರತ ಪಂಚಮಾಮ್ ಅಂತ ಕರೆದಿದ್ದಾನೆ. ವೇದವನ್ನು ಅಧ್ಯಯನವನ್ನು ಮಾಡು, ಐದನೆಯ ವೇದವಾಗಿರುವ ಮಹಾಭಾರತವನ್ನು ಅಂಥೇಳಿ ತಾತ್ಪರ್ಯ. ವೇದ ಅಧ್ಯಯನ ಮಾಡದೇ ಇದ್ದರೂ ಅಡ್ಡಿಲ್ಲ, ಅದರ ತತ್ವ ಸಾರಗಳ ಚಿಂತನೆಯನ್ನು ಹೊಂದಿರುವಂತಹ ಮಹಾಭಾರತವನ್ನು ಓದಿ. ಯಾಕೆಂತ ಹೇಳಿದ್ರೆ ವೇದ ಉಪನಿಷತ್ತುಗಳ ಸಾರ ಮಹಾಭಾರತ ಘೋಷಿಸಿದೆ. ಮಹಾಭಾರತದಲ್ಲಿ ಬರುವಂತಹ ಭಗವದ್ಗೀತೆಯನ್ನು ನಾವು ಅಧ್ಯಯನವನ್ನು ಮಾಡಿದರೆ ವೇದವನ್ನು ಓದಿದಷ್ಟು ಫಲ ಇದೆ ಅದರಲ್ಲಿ. ಮಹಾಭಾರತದಲ್ಲಿ ಬರುವಂಥದ್ದು 18 ಪರ್ವಗಳು, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಯುದ್ಧ ನಡೆದಿದ್ದು 18. ಮಹಾಭಾರತದ ಯುದ್ಧದಲ್ಲಿ ಬಂದಂತಹ ಸೈನಿಕರನ್ನು, ನಂಬರ್ಗಳನ್ನು ನಾವು ಸೇರಿಸಿದಾಗ, ಆನೆಗಳ ಸಂಖ್ಯೆಗಳನ್ನು ಸೇರಿಸಿದಾಗ, ಆ ನಂಬರ್ ಇದೆಯಲ್ವ, ಪದಾತಿಗಳನ್ನು ಇವನ್ನೆಲ್ಲ ನಾವು ಸೇರಿಸಿದಾಗ ಉತ್ತರ ಸಿಗುವಂಥದ್ದು 18. ಆದ್ದರಿಂದ 18 ಎನ್ನುವುದು ಜಯದ ಸಂಕೇತ. ಆದ್ದರಿಂದ ಇದು ಜಯ ಸಂಹಿತ ಅಂತ ಕರೆದಿದ್ದಾರೆ. ನಾವು ಅಕ್ಷರಗಳನ್ನು ಲೆಕ್ಕ ಮಾಡಿದಾಗ ಜ ಯ ಜ ಅನ್ನುವುದು ವರ್ಗೀಯ ವ್ಯಂಜನದ 8ನೇ ಅಕ್ಷರ ಆಗ್ತದೆ. ಕ ಖ ಗ ಗ ನ ಛ ಛ ಜ ಅಂಥೇಳಿ ಅವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರ ಯ. ಆದ್ದರಿಂದ 1-8 ಅಂತ ಹೇಳಿದ್ರೆ ಜಯ ಅನ್ನುವುದು ಅರ್ಥ. ಆ ಅರ್ಥದಿಂದಲೂ ಕೂಡ ಇದು ಜಯ ಸಂಹಿತೆ ಅಂತ ತಿಳಿಯಿರಿ ಅಂಥೇಳಿ ಕೆಲವರ ಅಭಿಪ್ರಾಯ. ಇದೀಗ ಕಥಾಭಾಗವನ್ನು ನಾವು ನೋಡುವುದಾದರೆ ಗಂಧಮಾದನ ಪರ್ವತದ ಸಮೀಪಕ್ಕೆ ಪಾಂಡವರು ದ್ರೌಪದಿಯೊಂದಿಗೆ ಬಂದಿದ್ದಾರೆ. ಪರಶುರಾಮನ ಅಭಯವಾಣಿಯನ್ನು ಪಡೆದು ಮುಂದೆ ಸಾಗ್ತಾ, ತೀರ್ಥಯಾತ್ರೆಗೆ ಬಂದಂಥವರು ಮುಂದೆ ಸಾಗ್ತಾ ಹೀಗೆ ಚವನರ ಆಶ್ರಮವನ್ನು ಹೊಕ್ಕಿ, ಸೋಮಕ ಆಶ್ರಮವನ್ನು ಹೊಕ್ಕಿ, ಮಾರ್ಕಂಡೇಯ ಆಶ್ರಮವನ್ನು ಹೊಕ್ಕಿ, ಹೀಗೆ ಎಲ್ಲರ ಒಂದು ಆಶೀರ್ವಾದವನ್ನು ಪಡೆದು ಮುಂದೆ ಭಾಗೀರಥಿಯಲ್ಲಿ ಮಿಂದು ತಮ್ಮ ಸಂಧ್ಯಾವಂದನೆ ಪೂಜಾದಿಗಳನ್ನು ಮುಗಿಸಿ ಅಲ್ಲಿಯೇ ಒಂದು 6 ದಿನ ತಂಗಿ ಮುಂದೆ ಸಾಗುತ್ತಾರೆ.
ಗಂಧಮಾದನ ಪರ್ವತ ಸಮೀಪಕ್ಕೆ ಬರ್ತಾರೆ. ಬಂದಂತಹ ಒಂದು ಸಂದರ್ಭದಲ್ಲಿ ಒಂದು ನಡೆದ ಘಟನೆ ಇದು. ಆ ಘಟನೆಯನ್ನು ನಿಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ. ಭೀಮಸೇನಃ ದ್ರೌಪದ್ಯರ್ಥಂ ಸೌಗಂಧಿಕಾ ಪುಷ್ಪಮಾನೇತುಂ ಗಚ್ಚನ್ ಮಾರ್ಗಮಧ್ಯೆ ವೃದ್ಧಮೇಕಂ ಅತಿಕಾಯಂ ವಾನರಂ ಪಶ್ಯತಿ ತಮುಪಸೃತ್ಯ ಭೀಮಸೇನಃ ಸಿಂಹನಾದಂ ಕರೋತಿ ತೇನ ಪ್ರಬೋಧಿತಃ ಕಪಿಃ ತಸ್ಯ ಪರಿಚಯಂ ಪೃಚ್ಛತಿ ಸಹ ಸ್ವಪರಿಚಯಮುಕ್ತ್ವಾ ಮಾರ್ಗಂ ದಾತವ್ಯಮಿತಿ ಸದರ್ಪಂ ಆದಿಶತಿ ಹನುಮಾನ್ ಸ್ವವಪುರ್ಲಂಘಯಿತ್ವಾ ಪ್ರಯಾತಂ ಸೂಚಯತಿ ತದಾ ಭೀಮಃ ಶಾಸ್ತ್ರೈಃ ದೇಹೋಲ್ಲಂಘನಂ ನಿಷೇಧಿತಂ ನೋ ಚೇತ್ ಹನುಮತಃ ಸಾಗರೋಲ್ಲಂಘನಮಿವ ತವ ವಪುರ್ಲಂಘೇಯಂ ಇತಿ ವದತಿ ತದಾ ಹನುಮಾನ್ ಸಂವಾದಮಿಮಾಂ ಆರಭತೆ. ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಭೀಮಸೇನಃ ದ್ರೌಪದ್ಯರ್ಥಂ ಸೌಗಂಧಿಕಾ ಪುಷ್ಪಮಾನೇತುಂ ಗಚ್ಚನ್ ಮಾರ್ಗಮಧ್ಯೆ ವೃದ್ಧಮೇಕಮತಿಕಾಯಂ ವಾನರಂ ಪಶ್ಯತಿ. ಸೌಗಂಧಿಕ ಗಂಧಮಾದನ ಪರ್ವತದ ಸಮೀಪಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಶಾನ್ಯ ದಿಕ್ಕಿನಿಂದ ತಂಗಾಳಿ ಬೀಸ್ತಾ ಇದೆ. ಆ ಬೀಸಿರುವ ಗಾಳಿಯೊಂದಿಗೆ ಸಹಸ್ರ ದಳಗಳನ್ನು ಹೊಂದಿರುವಂತಹ ವಿಶಾಲವಾದಂತಹ ಬೃಹದಾಕಾರವಾದಂಥ ಒಂದು ಹೂ ಬಂದು ಅದರ ಜೊತೆಯಲ್ಲಿ ಬಂದು ಬಿತ್ತು. ಅತ್ಯಂತ ಪರಿಮಳಯುತವಾಗಿದೆ ಸೌಗಂಧಿಕ ಪುಷ್ಪ. ಆ ಪುಷ್ಪವನ್ನು ಸವಿತಾ ದ್ರೌಪದಿಗೆ ಒಂದು ಆಸೆ ಆಗ್ತದೆ, ಇದನ್ನು ಧರ್ಮರಾಜನಿಗೆ ನಾನು ತೆಗೆದುಕೊಂಡು ಹೋಗಿ ಕೊಡ್ತೇನೆ, ನೀನು ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವಂಥವನು, ಆದ್ದರಿಂದ ಭೀಮಸೇನನೇ ನನಗೆ ಇನ್ನೊಂದಿಷ್ಟು ಹೂವುಗಳನ್ನು ನನಗೆ ಹೂವನ್ನು ತಂದುಕೊಡಬೇಕು ಅಂಥೇಳಿ ವಿನಮ್ರವಾಗಿ ಕೇಳ್ತಾಳೆ. ಆಗ ಭೀಮಸೇನ ಹೇಳ್ತಾನೆ, ನೀನು ದಾಂಪತ್ಯ ಜೀವನದಲ್ಲಿ ನಮ್ಮೆಲ್ಲರೊಂದಿಗೆ ಸಮಪಾಲನ್ನು ಹಂಚಿಕೊಂಡವಳು, ಕಷ್ಟ ಬರಲಿ, ಇಂಥ ಒಂದು ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನು ಬಿಟ್ಟು ದೂರ ಆದವಳಲ್ಲ, ನಿನ್ನ ಇಂಥ ಒಂದು ಸಣ್ಣ ಆಸೆಯನ್ನು ನಂತರ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲವೆ, ಖಂಡಿತ ನಿನ್ನ ಆಸೆಯನ್ನು ನಾನು ಈಡೇರಿಸ್ತೇನೆ ಅಂತ ಹೇಳಿ ಸೌಗಂಧಿಕ ಪುಷ್ಪ ಯಾವ ಕಡೆಯಿಂದ ಬಂದಿದೆಯೋ ಆ ಈಶಾನ್ಯ ದಿಕ್ಕಿನೆಡೆಗೆ ಸಾಗತಾನೆ. ಹೆಂಡತಿ ಹೇಳಿದ್ದಾಳೆ ಅನ್ನೋದನ್ನು ತಿಳಿದು ಮತ್ತು ಸ್ವಲ್ಪ ವೇಗವಾಗಿ ಹೋಗ್ತಾನೆ. ಆಗ ನಡೆದಂಥ ಒಂದು ಘಟನೆ ಇದು. ದಾರಿಯ ಮಧ್ಯದಲ್ಲಿ ವೃದ್ಧನಾಗಿರುವಂತಹ ದೊಡ್ಡ ಶರೀರವನ್ನು ಹೊಂದಿರುವ ಅತಿಕಾಯಂ ಅಂತಂದರೆ ಬೃಹದಾಕಾರದ ಶರೀರವನ್ನು ಹೊಂದಿರುವಂತಹ ವಾನರಂ ಪಶ್ಯತಿ, ವಾನರನನ್ನು, ವಾನರ ಅಂತಂದರೆ ಮಂಗ ಅಂತ ಅರ್ಥ, ಮಂಗನನ್ನು ನೋಡ್ತಾನೆ. ತಮುಪಸೃತ್ಯ ಭೀಮಸೇನ ಸಿಂಹನಾದಂ ಕರೋತಿ, ಅವನ ಸಮೀಪಕ್ಕೆ ಹೋಗಿ ಬಹಳಷ್ಟು ಗರ್ಜನೆಯನ್ನು ಮಾಡ್ತಾನೆ. ಸ್ವಲ್ಪ ಮಾತಿಗೆ ಮಾತು ಬೆಳೀತದೆ ಅವನ ಸಿಂಹದ ಗರ್ಜನೆ. ನಾನು ಪಾಂಡವ ಚಂದ್ರವಂಶದ ಪ್ರಸೂತ ರಾಜ, ನಿನಗೆ ಇಷ್ಟು ಗೊತ್ತಾಗೋದಿಲ್ಲ ನಾನು ಬಂದಿರುವಂಥದ್ದು, ದಾರಿ ಬಿಡು ಅಂತೇಳಿ ಗರ್ಜಿಸ್ತಾನೆ. ಆದರೂ ವಾನರ ಆ ಸಮಯದಲ್ಲಿ ಹೆದರೋದಿಲ್ಲ. ಇದು ಬೃಹದಾಕಾರದಂತಹ ಒಂದು ಕಾಡು, ಇದು ನಿನ್ನ ಗರ್ಜನೆಯನ್ನು ಕೇಳುವವರು ಯಾರು? ಇದು ವನಚರರಿಗೆ ಓಡಾಡಲಿಕ್ಕೆ ಇರುವಂಥ ಒಂದು ದಾರಿ, ಇದು ನಾವು ಮಾಡಿಕೊಂಡಿರುವಂಥ ದಾರಿ. ಇದು ನೀನು ರಾಜನಾಗಿರುವುದು ಪ್ರಜೆಗಳಿಗೆ, ಇದನ್ನೆಲ್ಲ ಹೇಳಿ ನಿನಗೆ ಅಷ್ಟೊಂದು ಅಹಂಕಾರ, ಸಿಟ್ಟು ಬಂದಿದ್ರೆ, ಹಸುವಾಗಿದ್ದರೆ ಈ ಅರಣ್ಯದ ಈ ಸ್ಥಳದಲ್ಲಿರುವಂತಹ ಬಾಳೆ ಮರ ಇದೆ, ಬಾಳೆ ಮರಕ್ಕಾಗಿರುವ ಹಣ್ಣುಗಳನ್ನು ತಿಂದು ನೀನು ಹೊರಟೋಗು, ನಿನ್ನ ಆಸೆಗಳನ್ನು ಪೂರೈಸ್ಕೊ, ನನ್ನನ್ನು ಹೆದರಿಸಲಿಕ್ಕೆ ಬರಬೇಡ ಅಂಥೇಳಿ ಮಾತಿಗೆ ಮಾತನ್ನು ಬೆಳೆಸ್ತದೆ. ಆದರೂ ಕೂಡ ಭೀಮಸೇನ ಮತ್ತೆ ಸಿಂಹನಾದವನ್ನು ಮಾಡ್ತಾನೆ. ತೇನ ಪ್ರಬೋಧಿತ ಕಪಿಹ ತಸ್ಯ ಪರಿಚಯ ಪೃಚ್ಛತಿ, ಅವನ ಸಿಂಹದ ಗರ್ಜನೆಯನ್ನು ಕೇಳಿ ಯಾರಪ್ಪ ನೀನು ಅಂತ ಕೇಳ್ತದೆ. ಸಹ ಸ್ವಪರಿಚಯ ಮುಕ್ತ್ವಾ ಮಾರ್ಗಂ ದಾತವ್ಯಮಿತಿ ಸದರ್ಪಂ ಆದಿಶತಿ. ಸಹ ಸ್ವಪರಿಚಯ ಮುಕ್ತ್ವಾ ತನ್ನ ಪರಿಚಯವನ್ನು ಹೇಳ್ತಾ, ನಾನು ಚಂದ್ರವಂಶದ ಪ್ರಸೂತ ಪಾಂಡವ, ಹೀಗೆ ಎಲ್ಲ ತನ್ನ ಸವಿಸ್ತಾರವಾದ ಸಾಮರ್ಥ್ಯಗಳನ್ನೆಲ್ಲ ಹೇಳಿ ನನಗೆ ದಾರಿಯನ್ನು ಬಿಡು ಅಂಥೇಳಿ ಗರ್ವದಿಂದ ಮಾತನ್ನಾಡ್ತಾನೆ. ಹನುಮಾನ್ ಸ್ವವಪು ಲಂಘಯಿತ್ವ ಪ್ರಯಾತಂ ಸೂಚಯತಿ,
ಆಗ ಹನುಮಂತ ನಿಧಾನವಾಗಿ ಹೇಳ್ತಾ ಇದ್ದಾನೆ, ಸ್ವವಪುಹು ಲಂಘಯಿತ್ವ, ತನ್ನ ಶರೀರವನ್ನು ಲಂಘನ ದಾಟಿ, ಲಂಘನ ಅಂತಂದರೆ ದಾಟಿ ಅಂತರ್ಥ, ಪ್ರಯಾತಂ ಸೂಚಯಿತು, ನನಗೆ ವಯಸ್ಸಾಗಿದೆ ಆದ್ದರಿಂದ ನನ್ನ ಶರೀರದ ವಯಸ್ಸನ್ನಾದರೂ ಗೌರವಿಸಿ ನನ್ನ ಹತ್ರ ದಾಟಲಿಕ್ಕೆ, ನನ್ನ ಹತ್ರ ನೀನು ಹೇಳಿದ ತಕ್ಷಣ ನೀನು ರಾಜನಾಗಿರ್ಬೋದು, ನಿನ್ನ ಆಜ್ಞೆಯನ್ನು ಒಮ್ಮೆಲೆ ನಾನು ನೆರವೇರಿಸಲಿಕ್ಕೆ ನನ್ನ ಶರೀರ ಸ್ಪಂದಿಸುವುದಿಲ್ಲ. ಆದ್ದರಿಂದ ಖಂಡಿತವಾಗಿಯೂ ಕೂಡ ಅಲ್ಲಿ ಹೇಳ್ತಾ ಇರುವಂಥದ್ದು, ನನ್ನ ಶರೀರವನ್ನು ದಾಟಿ ಮುಂದೆ ಸಾಗಪ್ಪ. ತದಾ ಭೀಮಃ ಶಾಸ್ತ್ರೈಹಿ ದೇಹೋಲ್ಲಂಘನಂ ನಿಷೇಧಿತಂ ನೋಚೇತ್ ಹನುಮತಃ ಸಾಗರೋಲ್ಲಂಘನಮಿವ ತವ ವಪು ಲಂಘೇಯಂ ಇತಿ ವದತಿ. ತದಾ ಹನುಮಾನ್ ಸಂವಾದ ಮಿಮಾರಭತೆ, ಇಲ್ಲಿ ಹೇಳ್ತಾ ಇರುವಂಥದ್ದು ತದಾ ಭೀಮಃ ಶಾಸ್ತ್ರೈಹಿ ದೇಹೋಲ್ಲಂಘನಂ ನಿಷೇಧಿತಂ ನೋಚೇತ್ ಹನುಮತಃ ಸಾಗರೋಲ್ಲಂಘನಮಿವ ತವ ವಪು ಲಂಘೇಯಂ. ಹೀಗೆ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರುವ ಮಾತು, ಹನುಮಾನ್ ಸ್ವವಪು ಲಂಘಯಿತ್ವ, ಹನುಮಂತನು ತನ್ನ ಶರೀರವನ್ನು ಲಂಘನವನ್ನು ದಾಟಿ ಹೋಗಲು ಸೂಚನೆಯನ್ನು ಕೊಡ್ತಾನೆ. ಅನಂತರ ಭೀಮ ಒಂದು ಮಾತನ್ನು ಹೇಳ್ತಾನೆ, ನಮ್ಮ ಶಾಸ್ತ್ರಗಳಲ್ಲಿ ದೇಹೋಲ್ಲಂಘನವನ್ನು ನಿಷೇಧಿಸಿದೆ. ಯಾಕೆ ದೇಹೋಲ್ಲಂಘನವನ್ನು ನಿಷೇಧಿಸಿದೆ ಅಂತ ಹೇಳಿದ್ರೆ, ಶರೀರದಲ್ಲಿ ಒಂದು ಜೀವ ಇದೆ, ಒಂದು ಚೈತನ್ಯ ಇದೆ, ಎಲ್ಲಿ ಚೈತನ್ಯ ಇದೆಯೋ ಅಲ್ಲಿ ಪರಮಾತ್ಮನಿದ್ದಾನೆ. ಆದ್ದರಿಂದ ನಾವು ಅವನನ್ನು ದಾಟಿದರೆ, ಆ ಶರೀರವನ್ನು ಆ ಚೈತನ್ಯವನ್ನು ದಾಟಿದರೆ ಭಗವಂತನನ್ನೇ ದಾಟಿದಂತೆ. ಆದ್ದರಿಂದ ನಮ್ಮ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದ್ರೆ, ದೇಹೋಲ್ಲಂಘನಂ ನಿಷೇಧಿತಂ, ದೇಹವನ್ನು ದಾಟುವ, ಅದಕ್ಕಾಗಿಯೇ ಯಾರಾದರೂ ನಿದ್ದೆಯನ್ನು ಮಾಡ್ತಾ ಇದ್ದರೆ ನಿದ್ದೆಯಲ್ಲಿದ್ದವರನ್ನು ಎಬ್ಬಿಸಬಾರದು ಅಂತ ಹೇಳ್ತಾರೆ. ನಮ್ಮ ಪ್ರಾಚೀನರು ಹೇಳುವಂಥ ಮಾತು ಇದು. ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಹೇಳುವಂಥದ್ದು ನಿದ್ದೆಗೆ ಜಾರಿರುವಂಥದ್ದು ನಾನಲ್ಲ, ನಿದ್ದೆಯಲ್ಲಿ ಇದ್ದಾನೆ ಅಂತಂದರೆ ಪರಮಾತ್ಮನೇ ನಿದ್ದೆಯನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಎಬ್ಬಿಸಿದರೆ, ಎಚ್ಚರಿಸಿದರೆ ಭಗವಂತನ ಎಚ್ಚರಿಸಿದಂತೆ. ಆದ್ದರಿಂದ ಇದೆಲ್ಲ ದೋಷಗಳು ಬರುತ್ತವೆ ಅಂಥೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ಶಾಸ್ತ್ರೈಹಿ ದೇಹೋಲ್ಲಂಘನಂ ನಿಷೇಧಿತಂ, ಶಾಸ್ತ್ರ ದೇಹದ ಉಲ್ಲಂಘನೆಯನ್ನು ನಿಷೇಧಿಸಿದೆ. ಆದ್ದರಿಂದ ನಾನು ದಾಟುವುದಿದ್ದರೆ, ಶರೀರವನ್ನು ದಾಟುವುದಿದ್ದರೆ ಹನುಮತಃ ಸಾಗರೋಲ್ಲಂಘನಮಿವ ತವ ವಪುಲಂಘೇಯ, ಹನುಮಂತನು ಹೇಗೆ ಸಾಗರವನ್ನು ಲಂಘನವನ್ನು ಮಾಡಿದ್ದು. ಯಾಕಂತ ಹೇಳಿದ್ರೆ ಯಾಕೆ ಶಬ್ದವನ್ನು ಹೇಳ್ತಾ ಇದ್ದಾರೆ ಅಂದರೆ, ಸಾಗರೋಲ್ಲಂಘನವನ್ನು ಕೂಡ ಮಾಡುವಂಥದ್ದು ಕೂಡ ನಿಷೇಧ. ನಮ್ಮ ಪ್ರಾಚೀನರು ಸಾಗರವನ್ನು ದಾಟಬಾರದು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಸಾಗರವೂ ಕೂಡ ಸಮುದ್ರ ರಾಜ, ಸಮುದ್ರ ರಾಜನನ್ನು ದಾಟಿದರೆ ಭಗವಂತನನ್ನು ದಾಟಿದಂತೆ ಅಂತೇಳಿ. ಆದ್ದರಿಂದ ಅದು ಕೂಡ ದೋಷ ಇದೆ ನಮ್ಮಲ್ಲಿ. ವಾಸ್ತವಿಕವಾಗಿ ಗ್ರಂಥಗಳಲ್ಲಿ ಸಮುದ್ರವನ್ನು ದಾಟಿ ಹೋದರೆ ಅವರನ್ನು ಮತ್ತೆ ಪುನಃ ಇಲ್ಲಿ ಸೇರಿಸಿಕೊಳ್ಳಬಾರ್ದು. ಆಶೌಚಾದಿಗಳನ್ನು, ಸೂತಕಾದಿಗಳನ್ನು ಬಳಸಬಾರದು ಅಂಥೇಳಿ ಧರ್ಮಶಾಸ್ತ್ರ ಹೇಳ್ತದೆ. ಯಾಕೆ ಈ ಮಾತು? ಅದಕ್ಕಾಗಿಯೇ ಒಂದು ರೀತಿಯಲ್ಲಿ ನಾವು ವೈಜ್ಞಾನಿಕವಾಗಿ ಯೋಚನೆಯನ್ನು ಮಾಡಿದ್ರೂ ಕೂಡ ಅದು ಸತ್ಯನೇ ಅಂತ ಅನ್ನಿಸ್ತದೆ. ಇಂದು ನಾವು ಸಮುದ್ರವನ್ನು ದಾಟಿ ಚೀನಾದ ಕಡೆಗೆ ಸಾಗದೇ ಇದ್ದರೆ, ಚೀನಾದ ಕಡೆಗೆ ಹೋಗದೇ ಇದ್ದರೆ, ಬೇರೆ ಬೇರೆ ಕಡೆಗೆ ಹೋಗದೇ ಇದ್ದರೆ, ಬಹುಶಃ ನಮ್ಮ ದೇಶಕ್ಕೆ ಕೊರೋನಾ ಬರ್ತಾ ಇರಲಿಲ್ಲ, ಇಷ್ಟೊಂದು ಮಾರಿ ಹಬ್ಬತಾ ಇರಲಿಲ್ಲ. ಆದ್ದರಿಂದ ದೇಶದಿಂದ ದೇಶಕ್ಕೆ ಹೋಗಬೇಕಿದ್ರೆ ಸಮುದ್ರ ಉಲ್ಲಂಘನ ಆಗಬೇಕು. ಸಮುದ್ರ ಉಲ್ಲಂಘನವನ್ನು ಮಾಡಿದರೆ ಅದು ದೋಷ ಎನ್ನುವುದು ನಮ್ಮ ಸಂಪ್ರದಾಯ. ಏನೇ ಇರಲಿ, ಇಲ್ಲಿ ಹೇಳ್ತಾ ಇರುವಂಥದ್ದು ಹನುಮತಃ ಸಾಗರೋಲ್ಲಂಘನಮಿವ ತವ ವಪುರ್ಲಂಘೇಯ, ಹನುಮಂತನು ಸಾಗರವನ್ನು ಉಲ್ಲಂಘನವನ್ನು ಮಾಡಿದಂತೆ ನಿನ್ನ ಶರೀರವನ್ನು ನಾನು ಕೂಡ ಲಂಘನವನ್ನು ಮಾಡ್ತಾ ಇದ್ದೆ. ಆದರೆ ನಮ್ಮ ಶಾಸ್ತ್ರ ಹೇಳುತ್ತದೆ ದೇಹ ಉಲ್ಲಂಘನವನ್ನು ಮಾಡಬಾರದು, ನಾನು ಶಾಸ್ತ್ರಗಳನ್ನು ಓದಿದವನು, ಅದು ನನಗೆ ಗೊತ್ತಿದೆ, ಇದು ಸರಿಯಲ್ಲ, ನಿನ್ನ ಶರೀರದಲ್ಲಿ ಜೀವ ಇದೆ, ಆದ್ದರಿಂದ ನಿನ್ನನ್ನು ದಾಟಿದರೆ ಪರಮಾತ್ಮನನ್ನು ದಾಟಿದಂತೆ, ಆದ್ದರಿಂದ ಖಂಡಿತವಾಗಿ ನಾನು ನಿನ್ನ ಶರೀರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ, ಲಂಘನವನ್ನು ಜಂಪಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾನೆ. ಆಗ ಇವರಿಬ್ಬರ ನಡುವೆ ಒಂದು ಸಂಭಾಷಣೆ ಅನ್ನುವಂಥದ್ದು ಆರಂಭ ಆಗ್ತದೆ. ತದಾ ಹನುಮಾನ್ ಸಂವಾದ ಮಿಮಂ ಆರಭತೆ, ಹನುಮಂತನೊಂದಿಗೆ ಮತ್ತು ಭೀಮಸೇನನಿಗೆ ಪರಸ್ಪರವಾದಂಥ ಒಂದು ಸಂಭಾಷಣೆ ಆರಂಭ ಆಗ್ತದೆ. ಹನುಮಾನ್ ವಾಚ, ಕೈಶ ಹನುಮನ್ನಾಮ
ಸಾಗರೋ ಏನ ಲಂಘಿತಃ ಪೃಚ್ಛಾಮಿ ತ್ವಾಂ ನರಶ್ರೇಷ್ಠ ಕಥ್ಯತಾಂ ಇದು ಶಕ್ಯತೆ. ನೀನು ಹೇಳಿದೆಯಲ್ವ, ಹನುಮಂತ ಸಾಗರವನ್ನು ದಾಟಿದಂತೆ ನಾನು ನನ್ನ ಶರೀರವನ್ನು ದಾಟ್ತಾ ಇದ್ದೆ ಅಂತೇಳಿ. ಹಾಗಾದರೆ ಹನುಮಂತನನ್ನು ಕುರಿತು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಇಲ್ಲಿ ವಾನರ, ಅವನಿಗೆ ಉಪಾಧಿ ಇಲ್ಲ, ಯಾರೋ ಅಂತಿಲ್ಲ, ಆ ವಾನರ ಕೇಳ್ತಾ ಇರೋ ಮಾತು. ಆದರೆ ವಾಸ್ತವಿಕ ಕೇಳ್ತಾ ಇರೋನು ಹನುಮಂತನೇ. ಕಯೇಷ ಹನುಮನ್ನಾಮ ಹನುಮತ್ ಪ್ಲಸ್ ನಾಮ ಹನುಮನ್ನಾಮ ಅನುನಾಸಿಕ ಸಂಧಿ ಆಗಿದೆ. ಸಾಗರ ಏನ ಲಂಘಿತ ಪೃಚ್ಛಾಮಿ ತ್ವಾಂ ನರಶ್ರೇಷ್ಠ ಕಥ್ಯತಾಂ ಯದಿ ಶಕ್ಯತೆ. ಹೇ ನರಶ್ರೇಷ್ಠ ಅನ್ವೇ ಹೇಗೆ, ಹೇ ನರಶ್ರೇಷ್ಠ ಕಥ್ಯತಾಂ ಯದಿ ಶಕ್ಯತೆ ಕಥ್ಯತಾಂ. ಅಲೈ ನರೋತ್ತಮನೇ ನರಶ್ರೇಷ್ಠನೇ, ಯದಿ ಶಕ್ಯತೆ ಕಥ್ಯತಾಂ, ಉತ್ತರಿಸಲಿಕ್ಕೆ ನಿನಗೆ ಸಾಧ್ಯ ಇದ್ದರೆ ಅದಕ್ಕೆ ಉತ್ತರಿಸು. ಪೃಚ್ಛಾಮಿ ತ್ವಾಂ ಪೃಚ್ಛಾಮಿ ತ್ವಾಂ ಪೃಚ್ಛಾಮಿ ಪೃಚ್ಛತಿ ಪೃಚ್ಛತಃ ಪೃಚ್ಛಂತಿ ಪೃಚ್ಛಸಿ ಪೃಚ್ಛತಃ ಪೃಚ್ಛಥ ಪೃಚ್ಛಾಮಿ ಪೃಚ್ಛಾವಃ ಪೃಚ್ಛಾಮಃ ತ್ವಾಂ ಪೃಚ್ಛಾಮಿ. ಲಟ್ಲಕಾರಃ ಉತ್ತಮ ಪುರುಷಃ ಏಕವಚನ. ಹೇ ನರಶ್ರೇಷ್ಠ ತ್ವಾಂ ಪೃಚ್ಛಾಮಿ, ಅಲೇ ನರಶ್ರೇಷ್ಠನೇ ನರೋತ್ತಮನೇ ನಿನ್ನನ್ನು ಕೇಳುತ್ತೇನೆ. ಯದಿ ಶಕ್ಯತೆ ಕಥ್ಯತಾಂ, ಯದಿ ಶಕ್ಯತೆ ಕಥ್ಯತಾಂ, ಒಂದು ವೇಳೆ ನಿನಗೆ ಉತ್ತರಿಸಲಿಕ್ಕೆ ಸಾಧ್ಯ ಇದ್ದರೆ ಅದಕ್ಕೆ ಉತ್ತರಿಸು. ಏನದು ನನ್ನ ಪ್ರಶ್ನೆ? ಹನುಮನ್ನಾಮ ಏಷಃ ಕಃ, ಹನುಮನ್ನಾಮ ಏಷಃ ಕಃ, ಏನ ಸಾಗರ ಲಂಘಿತ, ಏನ ಸಾಗರ ಲಂಘಿತ, ಏಷಃ ಅಥವಾ ಹನುಮನ್ನಾಮ ಏಷಃ ಕಃ, ಹನುಮಂತನೆಂಬ ಇವನು ಯಾರು, ಹನುಮಂತನೆಂಬ ಇವನು ಯಾರು, ಹನುಮನ್ನಾಮ ಏಷಃ ಕಃ, ಏನ ಸಾಗರ ಲಂಘಿತ, ಯಾರಿಂದ ಈ ಸಾಗರವು ದಾಟಲ್ಪಟ್ಟಿತು, ಯಾರಿಂದ ಈ ಸಾಗರ ದಾಟಲ್ಪಟ್ಟಿತು, ಹನುಮಂತನೆಂದರೆ ಯಾರು, ಯಾರು ಸಾಗರವನ್ನು ದಾಟಿದರು. ಹೇ ನರಶ್ರೇಷ್ಠ ಅಲೈ ನರೋತ್ತಮನೇ, ತ್ವಾಂ ಪೃಚ್ಛಾಮಿ, ತ್ವಾಂ ಅಂತಂದರೆ ನಿನ್ನನ್ನು, ತ್ವಂ ಯುವಾಂ ಯೂಯಂ ತ್ವಾಂ, ತ್ವಂ ಅಂತಂದರೆ ನೀನು, ತ್ವಾಂ ಅಂತಂದರೆ ನಿನ್ನನ್ನು. ಪೃಚ್ಛಾಮಿ ಅಹಂ ಪೃಚ್ಛಾಮಿ ನಾನು ಕೇಳುತ್ತೇನೆ, ಯದಿ ಶಕ್ಯತೆ ಕಥ್ಯತಾಂ, ಒಂದು ವೇಳೆ ನಿನ್ನತ್ರ ಉತ್ತರಿಸಲಿಕ್ಕೆ ಸಾಧ್ಯ ಇದ್ದರೆ ಅದಕ್ಕೆ ಉತ್ತರಿಸಪ್ಪ ಅಂತೇಳಿ ಹನುಮಂತ ಭೀಮಸೇನನ್ನು ಕುರಿತು ಕೇಳ್ತಾ ಇದ್ದಾನೆ. ಆಗ ಹೇಳಲಿಕ್ಕೆ ಭೀಮ ಹೇಳ್ತಾ ಇದ್ದಾನೆ, ಭೀಮೋವಾಚ ಭ್ರಾತ ಮಮ ಗುಣಶ್ಲಾಘ್ಯೋ ಬುದ್ಧಿಸತ್ವ ಬಲಾನ್ವಿತ ರಾಮಾಯಣೇತಿ ವಿಖ್ಯಾತ ಶೂರೋ ವಾನರ ಪುಂಗವ ಸಮೇ ಭ್ರಾತ ಮಹಾವೀರ್ಯ ತುಲ್ಯೋಹಂ ತಸ್ಯ ತೇಜಸ ಬಲೇ ಪರಾಕ್ರಮೇಹಂ ತವ ನಿಗ್ರಹೇ. ಭೀಮಸೇನ ಹೇಳ್ತಾ ಇರೋ ಮಾತು ಭಾಳ ಸಂತೋಷ ಆಗ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಯಾರು ಸಾಗರವನ್ನು ಲಂಘನೆಯನ್ನು ಮಾಡಿದವರು, ಯಾರು ಸಾಗರವನ್ನು ದಾಟಿದರು, ಹನುಮಂತನೆಂದರೆ ಯಾರು, ನೀನು ಉತ್ತರಿಸಪ್ಪ ಅಂತೇಳಿ ಹನುಮಂತ ಭೀಮಸೇನಲ್ಲಿ ಕೇಳಿದಾಗ ಭೀಮ ಹೇಳ್ತಾ ಇದ್ದಾನೆ, ಭ್ರಾತ ಮಮ ಗುಣಶ್ಲಾಘ್ಯ ಬುದ್ಧಿಸತ್ವ ಬಲಾನ್ವಿತ ರಾಮಾಯಣೇ ಅತಿ ವಿಖ್ಯಾತ. ಪೂರ್ವರೂಪ ಸಂಧಿಯಾಗಿದೆ, ರಾಮಾಯಣೆ ಪ್ಲಸ್ ಅತಿ, ರಾಮಾಯಣೇತಿ ವಿಖ್ಯಾತ ಶೂರ ವಾನರ ಪುಂಗವ. ಪುನಃ ರಾಮ ಕಃ ಅಂತ ಪ್ರಶ್ನೆ. ರಾಮ ಕಃ, ರಾಮಾಯಣೇ ಅತಿ ವಿಖ್ಯಾತ. ಹನುಮಾನ್ ಕಃ, ಭೀಮಸೇನ್ ಹೇಳ್ತಾ ಇರೋ ಮಾತು, ರಾಮಾಯಣೇ ಅತಿ ವಿಖ್ಯಾತ. ಪುನಃ ಹನುಮಾನ್ ಕಃ ಶೂರ, ಪುನಃ ಹನುಮಾನ್ ಕಃ ವಾನರ ಪುಂಗವ, ಪುನಃ ರಾಮ ಹನುಮಾನ್ ಕಃ ಬುದ್ಧಿಸತ್ವ ಬಲಾನ್ವಿತ, ಪುನಃ ಗುಣಶ್ಲಾಘ್ಯ
एषः मम भ्राता, एषः मम भ्राता ಅಂತ ಮೊದಲೇ ತಗೊಳ್ಬೋದು. ಹನುಮಂತನೆಂದರೆ ಯಾರು ಅಂತ ಕೇಳಿದ್ರೆ ಏಷಃ ಮಮ ಭ್ರಾತಾ. ಪುನಃ ಹನುಮಾನ್ಕಃ ಗುಣಶ್ಲಾಘ್ಯಃ. ಪುನಃ ಹನುಮಾನ್ಕಃ ಬುದ್ಧಿಸತ್ವ ಬಲಾನ್ವಿತಃ. ಪುನಃ ಹನುಮಾನ್ಕಃ ರಾಮಾಯಣೇ ಅತಿ ವಿಖ್ಯಾತಃ. ಪುನಃ ಶೂರಃ. ಪುನಃ ವಾನರ ಪುಂಗವಃ. ಹನುಮಂತನೆಂದರೆ ಯಾರು ಅಂತ ಕೇಳಿದ್ರೆ ಮಮ ಭ್ರಾತಾ. ಭ್ರಾತ ಅಂತಂದರೆ ಸಹೋದರ ಅಂತರ್ಥ, ನನ್ನ ಸಹೋದರನು. ಗುಣಶ್ಲಾಘ್ಯ, ಗುಣಶ್ಲಾಘ್ಯ ಅಂತಂದರೆ ಹೊಗಳಿಕೆಯ ಗುಣವುಳ್ಳವನು. ಬರೀ ಗುಣ ಇದ್ದರೆ ಸಾಲದು, ಆ ಗುಣ ಹೊಗಳಬೇಕು ನಾಲ್ಕು ಜನ. ಅಂತಹ ಹೊಗಳಿಕೆಯ ಗುಣವುಳ್ಳವನು. ಹಾಗೆ ಬುದ್ಧಿಸತ್ವ ಬಲಾನ್ವಿತ, ಬುದ್ಧಿವಂತನು, ಸಾತ್ವಿಕನು, ಅತ್ಯಂತ ಶಕ್ತಿವಂತನು, ಬಲ ಅನ್ವಿತ, ಕೂಡಿದವನು ಅಂತರ್ಥ. ಬುದ್ಧಿ ಸತ್ವ ಬಲಾನ್ವಿತ, ಬುದ್ಧಿಸತ್ವ ಬಲಾನ್ವಿತನು. ರಾಮಾಯಣೇ ಅತಿ ವಿಖ್ಯಾತ, ವಿಖ್ಯಾತನವ ಪ್ರಸಿದ್ಧ, ರಾಮಾಯಣದಲ್ಲಿ ಅತ್ಯಂತ ಪ್ರಸಿದ್ಧನು. ಶೂರನು, ಹಾಗೆ ಪುಂಗವ ಅಂತ ಹೇಳಿದ್ರೆ ಶ್ರೇಷ್ಠನು. ವಾನರ ಪುಂಗವ, ವಾನರ ಶ್ರೇಷ್ಠನು. ಇಲ್ಲಿ ಹೇಳ್ತಾ ಇರುವಂಥದ್ದು ಭೀಮಸೇನ ಏನೆಂದು ವರ್ಣಿಸ್ತಾ ಇದ್ದಾನೆ, ಮಮ ಭ್ರಾತ, ನನ್ನ ಸಹೋದರನು. ಭ್ರಾತ ಅಂತ ಸಹೋದರ, ಪುಲ್ಲಿಂಗ, ಪ್ರಥಮ ವಿಭಕ್ತಿ ಏಕವಚನ, ಭ್ರಾತ, ಭ್ರಾತರೋ, ಭ್ರಾತರಃ. ಗುಣಶ್ಲಾಘ್ಯ ಅಂತಂದರೆ ಹೊಗಳಿಕೆಯ ಗುಣವುಳ್ಳವನು. ಬುದ್ಧಿ ಸತ್ವ ಬಲಾನ್ವಿತ ಅಂತ ಹೇಳಿದ್ರೆ ಬುದ್ಧಿ ಸತ್ವ ಬಲಾನ್ವಿತನು. ರಾಮಾಯಣೇ ಅತಿ ವಿಖ್ಯಾತ, ರಾಮಾಯಣದಲ್ಲಿ ಅತ್ಯಂತ ಪ್ರಸಿದ್ಧನು. ಶೂರನು, ವಾನರ ಶ್ರೇಷ್ಠನು. ಮತ್ತು ಸಮೇ ಭ್ರಾತ ಮಹಾವೀರ್ಯ ತುಲ್ಯೋಹಂ ತಸ್ಯ ತೇಜಸ ಬಲೆ ಪರಾಕ್ರಮೇ ಯುದ್ಧೆ ಶಕ್ತೋಹಂ ತವ ನಿಗ್ರಹೆ. ಸಮೇ ಭ್ರಾತ ಮಹಾವೀರ್ಯ, ಸಹ ಮೇ ಭ್ರಾತ, ಮೇ ಅಂತಂದರೆ ನನ್ನ, ಅಹಂ ಆವಾಂ ವಯಂ ಮಾಮ ಆವಾಂನೋ ಅಸ್ಮಾನ್ನ ಮಯ ಆವಾಭ್ಯಾಂ ಅಸ್ಮಾಭಿ ಮಹ್ಯಂ ಮೇ ಆವಾಭ್ಯಾಂನೋ ಅಸ್ಮಭ್ಯಂನ ಮತ್ ಆವಾಭ್ಯಾಂ ಅಸ್ಮತ್ ಮಮ ಮೇ. ಈ ಪುಸ್ತಕದಲ್ಲಿ ಶಬ್ದರೂಪಾವಳಿ ಅಂತಿದೆ, ಶಬ್ದ ಅದರಲ್ಲಿ ಶಬ್ದ ಇದೆ, ಅಹಂ ಶಬ್ದ ಅಸ್ಮತ್ ಶಬ್ದ, ಅದನ್ನು ನೋಡ್ಕೊಳ್ಳಿ. ಅಹಂ ಅಂತ ಹೇಳಿದ್ರೆ ನಾನು ಅಂತರ್ಥ, ಮಮ ಅಂತ ಮಮ ಮೇ, ಮೇ ಅಂತಂದರೆ ನನ್ನ, ಸಹ ಅಂತಂದರೆ ಅವನು, ಅಹಂ ಅಂತಂದರೆ ನಾನು, ಸಹ ಮೇ ಅಂತಂದರೆ ಆ ನನ್ನ ಸಹೋದರನು. ಆ ನನ್ನ ಸಹೋದರನು ಮಹಾವೀರ್ಯ, ಮಹಾವೀರ್ಯ ಅಂತಂದರೆ ಅತ್ಯಂತ ಶಕ್ತಿವಂತನು. ತುಲ್ಯೋಹಂ ತಸ್ಯ ತೇಜಸ, ತಸ್ಯ ತೇಜಸ ಅಹಮಪಿ ತುಲ್ಯ, ತುಲ್ಯ ನಾಮ ಈಕ್ವಲ್ ಅಂತರ್ಥ, ಸಮಾನನು ಅಂತರ್ಥ. ತಸ್ಯ ತೇಜಸ, ಅವನ ಕಾಂತಿಗೆ ನಾನೂ ಕೂಡ ಸಮಾನನು. ಯಾಕೆ? ಇವನು ಕೂಡ ವಾಯುಪುತ್ರನೇ. ಬಲೇ ಪರಾಕ್ರಮೇ ಯುದ್ಧೇ ಶಕ್ತೋಹಂ ತವ ನಿಗ್ರಹ, ತವ ನಿಗ್ರಹ. ಇಷ್ಟಕ್ಕೂ ಅನ್ನು ಏನು ಮಾಡ್ಕೊಳ್ಳೋದು, ಬಲೆ ಬಲದಲ್ಲಿ, ಪರಾಕ್ರಮೆ ಪರಾಕ್ರಮದಲ್ಲಿ, ಯುದ್ಧೆ ಯುದ್ಧದಲ್ಲಿ. ತಸ್ಯ ತೇಜಸ ಅಹಂ ತುಲ್ಯ, ಬಲೆ ಪರಾಕ್ರಮೆ ಯುದ್ಧೆ ತಸ್ಯ ತೇಜಸ ಅಹಂ ತುಲ್ಯ, ಬಲದಲ್ಲಿ ಪರಾಕ್ರಮದಲ್ಲಿ ಮತ್ತು ಯುದ್ಧದಲ್ಲಿ ಅವನ ಕಾಂತಿಗೆ ಅವನ ತೇಜಸ್ಸಿಗೆ ನಾನು ಕೂಡ ಸಮಾನನು. ಆದ್ದರಿಂದ ತವ ನಿಗ್ರಹೇ ಅಹಂ ಶಕ್ತಃ, ನಿನ್ನ ಈ ಗರ್ವದ ಮಾತುಗಳು ನನಗೆ ದಾರಿ ಬಿಡು ಅಂತಂದರೆ ನೀನು ಬಿಡ್ತಾ ಇಲ್ಲಲ್ಲ, ನೀನು ನನಗೆ ಮಾರ್ಗವನ್ನು ಕೊಡ್ತಾ ಇಲ್ಲ. ಸೌಗಂಧಿಕಾ ಪುಷ್ಪವನ್ನು ಕೊಯ್ದುಕೊಂಡು ಬರಲಿಕ್ಕೆ ನನಗೆ ದಾರಿ ಬಿಡದೇ ಭಾಳ ಮಾತಾಡ್ತಾ ಇದ್ದೀಯಲ್ಲ. ಆ ನನ್ನ ಸಹೋದರ ಹನುಮಂತ, ಆ ಸಹೋದರನ ಶಕ್ತಿಗೆ, ಪರಾಕ್ರಮಕ್ಕೆ ಅಥವಾ ಯುದ್ಧದಲ್ಲಿ ನಾನು ಕೂಡ ಅವನಿಗೆ ಸಮಾನನಾಗಿದ್ದೇನೆ, ಎಚ್ಚರ ಇರಲಿ. ಆದ್ದರಿಂದ ತವ ನಿಗ್ರಹೆ ಅಂಶಕ್ತ, ನಿನ್ನ ಈ ಅಹಂಕಾರದ ಮಾತುಗಳನ್ನಿಗೋ ನಿನ್ನನ್ನು ಸೋಲಿಸ್ಲಿಕ್ಕೋ ನಾನು ಶಕ್ತನಾಗಿದ್ದೇನೆ, ಆದ್ದರಿಂದ ದಾರಿಯನ್ನು ಬಿಡು ಅಂಥೇಳಿ ಗರ್ವದಿಂದ ಮಾತುಗಳನ್ನು ಆಡ್ತಾನೆ. ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.